ಸ್ವಲ್ಪ ನಮಗೂ ಸ್ವಲ್ಪ ಬೇಜಾರಾಗಿದೆ. ಒಂದೇ ಅಪೇಕ್ಷೆ, ಅವರು ಏನ್ ಹೇಳಿದ್ರು ಶಿವಯೋಗಿ ನಾಡಿನಲ್ಲಿ ಶಿವಯೋಗಿ ಜಾಗ ಒಳಗ ಎಲೆಕ್ಷನ್ ನಡೆದಂತ ಸಂದರ್ಭದಲ್ಲಿ ತಾವೇ ಒಂದು ಏನು ವಚನ ಕೊಟ್ಟು ಹೋಗಿದ್ರು, ಅದನ್ನ ವಚನ ನಿಭಾಯಿಸಿದ್ರೆ ಚಲೋ ಆಗ್ತಿತ್ತು. ಅದಕ್ಕೆ ಇದೊಂದು ತಪ್ಪು ಸಂದೇಶ ಹೋಗ್ತದಂತ ನಾನು ಮಾತಾಡಿದ್ದು. ನಾವೇನು ಕೇಳಿದ್ದಿಲ್ಲ ಅನ್ನೋಕ್ಕಿಂತ ಅವ್ರು ಮೊದಲು ಏನು ಹೇಳಿದ್ರು ಅದಕ್ಕೆ ಅವ್ರ ಬದ್ಧತೆ ಉಳಿದ್ರೆ ಚಲೋ ಅನಿಸ್ತಿತ್ತು ಅಂತ. ಸರ್ಕಾರದ ವಿರುದ್ಧ ಸರ್ಕಾರ ಧೋರಣೆಯನ್ನ ಪಕ್ಷ ಕಾಂಗ್ರೆಸ್ ಪಕ್ಷ ವಿರೋಧಿ ಅಂತ ಬಂದಿದ್ದಿಲ್ಲ ಅವರು. ಅವತ್ತಿನ ಸರ್ಕಾರದ ಒಂದು ಧೋರಣೆಯನ್ನ ಖಂಡಿಸಿ ಇಲ್ಲಿ ಚಲೋ ಆಗ್ತೈತಪ್ಪ, ಅನುಕೂಲ ಆಗ್ತೈತಿ, ತಾಲೂಕು ಡೆವಲಪ್ಮೆಂಟ್ ಆಗ್ತೈತಿ, ಅವ್ರು ಹೇಳ್ದಂಗೆ ಮಾಡ್ತಾರ ಅಂತ ವಿಚಾರ ಇಟ್ಕೊಂಡು ಹೋಗಿದ್ದೆ. ಅದಕ್ಕೆ ಅವರು ತಾವೇನು ಹೇಳಿದ್ರು ಅದನ್ನು ಹೇಳಿದ್ರೆ ನಮ್ಮ ಅತ್ತಿನ ತಾಲೂಕ ಮಂದಿಗೆ ಖುಷಿನೂ ಆಗ್ತಿತ್ತು. ಆಮೇಲೆ ಎರಡನೇದು, ಇವತ್ತಿಗೆ 40,000 ಕೋಟಿ ಹಾಕ್ಯಾರಪ್ಪ ಅಂತಂದ್ರೆ ಇವರು ಹೇಳಿದ್ದ ನೋಡಿ ಹಾಕ್ಯಾರ 40,000 ಕೋಟಿ. ಮಹೇಶ್ ಕುಮಟಳ್ಳಿ ಅವರನ್ನು ಮಿನಿಸ್ಟರ್ ಮಾಡ್ತೀವಿ, ನಿಮ್ ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿ ಹಾಕಿದ್ದ ಸಲುವಾಗಿ ಇಷ್ಟು ಮಂದಿ ಅತ್ತಿನ ತಾಲೂಕದಾಗಿ ಎಂದೂ ಇಷ್ಟ ಇದ್ರೆ ಎಲೆಕ್ಷನ್ ಇಲ್ಲಿ ಬಂದಿಲ್ಲ. ಬಟ್ ಇವರ ನಂಬಿಕೆ ಮೇಲೆ ಇಟ್ಟುಕೊಂಡು ಇಷ್ಟು ಮಂದಿ ವೋಟ್ ಹಾಕಿ ಆರಿಸಿ ಕಳಿಸ್ಯಾರ. ಬಟ್ ಈ ನಂಬಿಕೆನ ಅವ್ರು ಇಟ್ಟುಕೊಂಡಿಲ್ಲ, ಚೆನ್ನಾಗಿ ಅನಿಸುತ್ತೆ. ಆದ್ರೂ ಸಹಿತ ಪಕ್ಷ ಎತ್ತಿ ಪಕ್ಷದ ಬದ್ಧತೆ ಉಳಿಬೇಕಾಗತ್ತೆ. ಆದ್ರೂ ಸಹಿತ ಇದನ್ನ ಇನ್ನೊಮ್ಮೆ ತೀರ್ಮಾನ ತಗೋಬೇಕಂತ ನನ್ನ ವಿಚಾರ. ಅವರು ತಮ್ಮದೇ ಆದಂತೆ ಎಲ್ಲರೂ ಕೂಡಿ ಹೋಗಿದೈತಿ, ಎಲ್ಲರೂ ಕೂಡಿ ಮಾತಾಡಿತ್ತು. ಇದು ಒಬ್ಬರ ಮೇಲೆ ದೋಷ ಮಾಡೋದು ತಪ್ಪಾಗುತ್ತೆ. ಎಲ್ಲ 17 ಜನರು ಕೂಡಿ 17 ಜನರನ್ನ ಅವರು ಭಾರತೀಯ ಪಕ್ಷ, ಭಾರತೀಯ ಜನತಾ ಪಕ್ಷ, ರಾಷ್ಟ್ರೀಯ ಪಕ್ಷ ಒಂದು ತಮ್ಮನ್ನು ಏನು ಹೇಳಿ ಕರ್ಕೊಂಡು ಹೋಗಿದ್ರು ಅದನ್ನ ಮಾಡಬೇಕಂತ. ಅವರು ಪಾಪ ತಮ್ಮ ಪ್ರಯತ್ನ ಎಲ್ಲ ಮಾಡ್ಯಾರ. ಮೋಸ್ಟ್ಲಿ ಅವ್ರಿಗೇನು ಅನಿವಾರ್ಯ ಆಗಿತ್ತು ಗೊತ್ತಾಗಲಿಲ್ಲ. ಅವರೇನು ಹೇಳಿಲ್ಲ, ನಾವು ಕೇಳಕ್ ಹೋಗಿಲ್ಲ, ಮನಸ್ಸು ಬೇಜಾರಾಗಿತ್ತು, ನಾವು ಅವ್ರಿಗೆ ಕೇಳಕ್ ಹೋಗಿಲ್ಲ. ಆಸೆ ಅನ್ನೋಕ್ಕಿಂತ ತಾವು ನಮ್ಮ ತಮ್ಮ ವಚನ ಪ್ರಶಸ್ತಿ ಆಗದಂಗ ಅವರು ನಿಭಾಯಿಸಬೇಕಂತ ಆಸೆ ಅಂತ ಇರ್ತೈತಿ. ಆದ್ರೆ ತಾವು ಕೊಟ್ಟಂತ ವಚನವನ್ನ ಮಾಡಿದ್ರೆ ಅವರ ಒಂದು ಕಳಂಕ ಹೋಗ್ತೈತೆ ಅಂತ ಅನಿಸುತ್ತೆ. ತಾವು ಎಲ್ಲ ಅವ್ರ ಮೇಲೆ ವಿಶ್ವಾಸ ಇಟ್ಟ, ಯಡಿಯೂರಪ್ಪಜಿ ಅವರ ವಿಶ್ವಾಸ ಇಟ್ಟು ನೀವೆಲ್ಲ ಓಟ್ ಹಾಕಿಕೊಟ್ಟು ತಮಗೆಲ್ಲ ಧನ್ಯವಾದ. ಇವತ್ತು ಸಿಕ್ಕಂತ ಒಂದು ಅಧಿಕಾರವನ್ನ ನಮ್ಮ ಮಹೇಶಣ್ಣ ಅವರು ತಮ್ಮ ಸಲುವಾಗಿ ಯಾವಾಗಲೂ ಕೆಲಸ ಮಾಡ್ಕೋತೇವೆ, ಈ ಅಧಿಕಾರದಲ್ಲಿ ಮಾಡ್ಕೋತ ಹೋಗ್ತಾರಂತ ನನ್ನ ಅಭಿಪ್ರಾಯ. ತಮ್ಮ ಸೇವೆಯಲ್ಲಿ ಯಾವಾಗಲೂ ಇರ್ತಾರಂತ ನನ್ನ